ಬೆಂಗಳೂರಲ್ಲಿ ಮೋಸ್ಟ್ ವಾಂಟೆಡ್ ಹಂತಕರು ಸೆರೆಯಾಗಿದ್ದಾರೆ. ಮೂವರು ನಟೋರಿಯಸ್ ಗಳನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಶ್ರೀಲಂಕಾದ ಮೂವರು, ಬೆಂಗಳೂರಿನ ಓರ್ವನನ್ನ ವಶಕ್ಕೆ ಪಡೆಯಲಾಗಿದೆ. ಮೂವರು ಶ್ರೀಲಂಕಾದ ನಟೋರಿಯಸ್ ಸುಪಾರಿ ಕಿಲ್ಲರ್ಸ್. ಶ್ರೀಲಂಕಾದಿಂದ ತಲೆಮರೆಸಿಕೊಂಡು ಈ ಕಿಲ್ಲರ್ಸ್ ಇಲ್ಲಿ ಆಶ್ರಯವನ್ನ ಪಡ್ಕೊಂಡಿದ್ರು. ಬೆಂಗಳೂರಲ್ಲಿ ಗೌಪ್ಯವಾಗಿ ಓಡಾಡ್ತಾ ಇದ್ದಂತಹ ಈ ಕಿಲ್ಲರ್ಸ್ ಅನ್ನ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಶ್ರೀಲಂಕಾಗೆ ಬೇಕಾಗಿದ್ದಂತಹ ಮೂವರು ಬಹುದೊಡ್ಡ ಗ್ಯಾಂಗ್ನವರಾಗಿದ್ರು. ಇವರು ಮೋಸ್ಟ್ ವಾಂಟೆಡ್ ಸಜೀವ್ ಕುಮಾರ್ನ ಸಹಚರರು. AK-47 ಮೂಲಕ ದಾಳಿ ಮಾಡ್ತಾ ಇದ್ದಂತಹ ಬಹುದೊಡ್ಡ ಗ್ಯಾಂಗ್ ಇದು. ಬೆಂಗಳೂರಿನ ರೌಡಿ ಶೀಟರ್ ಮನೆಯಲ್ಲಿ ಈ ಮೂವರು ಆಶ್ರಯ ಪಡೆದಿದ್ರು ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಈ ಮೂವರು ಸಿಕ್ಕಿದ್ದಾರೆ. ಆತನಿಗೆ ಶೆಲ್ಟರ್ ಕೊಟ್ಟಿದ್ದಂತಹ ಓರ್ವ ರೌಡಿ ಸೇರಿ ನಾಲ್ಕು ಮಂದಿಯನ್ನ ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ. ಈ ಮೂವರು LDT ಸೇರಿದವರು ಅನ್ನೋದ್ರ ಬಗ್ಗೆ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಮೋಸ್ಟ್ ವಾಂಟೆಡ್ ಹಂತಕರು ಅರೆಸ್ಟ್ ಆಗಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಶ್ರೀಲಂಕಾದಲ್ಲಿ ಬೇಕಾಗಿದ್ದಂತಹ ಹಂತಕರು, ನಟೋರಿಯಸ್ಗಳು. ಆದ್ರೆ ಇಲ್ಲಿ ಆಶ್ರಯ ಕೊಟ್ಟವರು ಯಾರು, ಎಷ್ಟು ದಿನದಿಂದ ಇಲ್ಲಿ ಬೆಂಗಳೂರಲ್ಲಿ ವಾಸವಿದ್ರು, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಸಭಾ, ಇಲ್ಲಿ ಮುಖ್ಯವಾಗಿ ಈಗಾಗಲೇ ಸಿಸಿಬಿ ಪೊಲೀಸರು ಒಟ್ಟು ಮೂವರನ್ನ ಬಂಧಿಸಿರುವಂಥದ್ದು. ಇವರು ಇಂಟರ್ನ್ಯಾಷನಲ್ ಕ್ರಿಮಿನಲ್ಸ್ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಯಾವಾಗ ಸಿಸಿಬಿ ಪೊಲೀಸರಿಗೆ ಈ ಒಂದು ಮಾಹಿತಿ ಲಭ್ಯವಾಗುತ್ತೋ ತಕ್ಷಣವೇ ಯಲಹಂಕ ಬಳಿ ಇರುವಂಥ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇವರು ವಾಸವಾಗಿದ್ದರು ಅನ್ನುವಂಥ ಒಂದು ವಿಚಾರವನ್ನು ತಿಳಿದುಕೊಳ್ತಾರೆ. ತಕ್ಷಣ ಬಂದು ಅರೆಸ್ಟನ್ನು ಕೂಡ ಮಾಡಿಕೊಂಡಿರುವಂಥದ್ದು. ನಾನೀಗ ಅದೇ ಒಂದು ಅಪಾರ್ಟ್ಮೆಂಟ್ನಲ್ಲಿದ್ದೀನಿ. ನಾನು ಆ ಅಪಾರ್ಟ್ಮೆಂಟನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸಬಹುದು, ವಿಶ್ವ ಪ್ರಕೃತಿ ಗ್ರೀನ್ ವುಡ್ಸ್ ಅಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಈ ಮೂವರು ವಾಸವಾಗಿದ್ರು. ಶ್ರೀಲಂಕಾದ ಕಾಸಿನ್ ಕುಮಾರ್, ಅಮಿಲಾ ನುವಾನ್ ಹಾಗೆ ರಂಗಪ್ರಸಾದ್ ಅನ್ನುವಂಥ ಮೂವರನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಬಂಧಿಸಿರುವಂಥದ್ದು. ಈ ಮೂವರು ಅಂದರೆ ಇದರಲ್ಲಿ ಕಾಸಿನ್ ಕುಮಾರ್ ಏನಿರ್ತಾನೆ, ಈತನ ವಿರುದ್ಧ ಶ್ರೀಲಂಕಾದಲ್ಲಿ 5 ಕೊಲೆ ಪ್ರಕರಣ, ಅಮಿಲಾ ನುವಾನ್ ಮೇಲೆ 4 ಕೊಲೆ ಪ್ರಕರಣ, ಅದೇ ರೀತಿಯಲ್ಲಿ ರಂಗಪ್ರಸಾದ್ ಮೇಲೆ 2 ಕೊಲೆ ಪ್ರಕರಣಗಳು ದಾಖಲಾಗಿದ್ದು. ಇವರಿಗಾಗಿ ಸಾಕಷ್ಟು ಕಡೆಗಳಲ್ಲಿ ಶ್ರೀಲಂಕಾ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲದೆ ಈತ ಇವರೇನಿರ್ತಾರೆ, ಸಂಜೀವ್ ಕುಮಾರ್ ಅನ್ನುವಂಥ ಸಂಜೀವ್ ಅನ್ನುವಂಥವರ ಒಂದು ಸಹಚರರು ಅನ್ನುವಂಥದ್ದೇ ಅದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ಕೊಲೆ ಪ್ರಕರಣಗಳಲ್ಲಿ ಇವರು ಭಾಗಿಯಾದಂಥವರು ತಲೆಮರೆಸಿಕೊಳ್ಳಿಕ್ಕೋಸ್ಕರವಾಗಿ ಭಾರತಕ್ಕೆ ಬಂದಿದ್ರು ಅನ್ನುವಂಥದ್ದೇ ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಜುಲಾನ್ ಅನ್ನುವಂಥ ವ್ಯಕ್ತಿಯ ಅಣತಿಯ ಮೇರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಆತನನ್ನು ಒಮಾನ್ ದೇಶದಲ್ಲಿ ಬಂಧಿಸಲಾಗಿರುವಂಥದ್ದು, ಉಮಾನ್ ದೇಶದಲ್ಲಿ ಆತನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆತ ಡ್ರಗ್ ಟ್ರಾಫಿಕಿಂಗ್ನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಭಾಗಿಯಾಗಿರ್ತಾನೆ. ಆತ ಅನಂತರದಲ್ಲಿ ಬೇರೆ ದೇಶಕ್ಕೆ ಎಸ್ಕೇಪ್ ಕೂಡ ಆಗಿರ್ತಾನೆ. ಈಗಾಗಲೇ ಒಮನ್ ದೇಶದಲ್ಲಿ ಆತನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆತನ ಒಂದು ಅಣತಿಯ ಮೇರೆಗೆ ಇವರು ಭಾರತಕ್ಕೆ ಬಂದಿದ್ರು. ಸುಮಾರು 20 ದಿನಗಳ ಹಿಂದೆ ಭಾರತಕ್ಕೆ ಬಂದಿದ್ರು ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಕೂಡ ಸಿಸಿಬಿ ಪೊಲೀಸರಿಗೆ ಲಭ್ಯವಾಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋದರೆ ಇವರ ಬಳಿಯಲ್ಲಿ ಸುಮಾರು 13 ಮೊಬೈಲ್ ಫೋನ್ಗಳು ಕೂಡ ಸಿಕ್ಕಿರುವಂಥದ್ದು. ಅದೇ ರೀತಿಯಲ್ಲಿ ಶ್ರೀಲಂಕಾದ ಸಾಕಷ್ಟು ವಿಸಿಟಿಂಗ್ ಕಾರ್ಡ್ಗಳು ಕೂಡ ಲಭ್ಯವಾಗಿದೆ. ಅದರ ಮೇಲೂ ಕೂಡ ಈಗಾಗಲೇ ತನಿಖೆ ನಡೆಸುವಂಥ ಒಂದು ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದರೆ ಇವರಿಗೆ LTTE ಈ ಜೊತೆಯಲ್ಲೂ ಕೂಡ ಸಂಬಂಧ ಇದೆ. ಇವರು ಅದರ ಜೊತೆಯಲ್ಲೂ ಕೂಡ ಸಂಬಂಧವನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ಶಂಕೆಯ ಆಧಾರದ ಮೇಲೂ ಕೂಡ ಈಗಾಗಲೇ ಪೊಲೀಸರು ಇವರನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವರು ಹಾಗ ಓಕೆ ಪ್ರಜ್ವಲ್, ಧನ್ಯವಾದ ಡೀಟೇಲ್ಸ್ಗಾಗಿ.